ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜ್ಯೋತಾವ. ಹಂದಿಗಳೊಂದಿಗೆ ಎಂದಿಗೂ ಗುದ್ದಾಡಬೇಡಿ. ಗುದ್ದಾಡಿದರೆ ಹೊಲಸು ನಿಮಗೆ ಮೆಚ್ಚು ಕೊಡುತ್ತದೆ, ಅದರದು ಹಂದಿಗೆ ಮೆಚ್ಚಿಕೊಳ್ಳುತ್ತದೆ, ಅದರದು ಹಂದಿಗೆ ಇಷ್ಟವಾಗುತ್ತದೆ ಎಂದು ಜಾರ್ಜ್ ಬರ್ನಾಲ್ಡ್ ಶಾ ಹೇಳಿದ್ದ ಮಾತನ್ನು ಉಲ್ಲೇಖಿಸಿ ನಮ್ಮ ADGP ಅಂದರೆ ಎಂ ಚಂದ್ರಶೇಖರ್ ಲೋಕಾಯುಕ್ತದ SIT ADGP ಅವರು ತಮ್ಮ ಪತ್ರದಲ್ಲೇ ಬರೆದಿದ್ದಾರೆ. ಇದು ಇವತ್ತು ದೊಡ್ಡ ಸಮಸ್ಯೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಇದನ್ನು ತೆಗೆದುಕೊಂಡ ನಮ್ಮ HD ಕುಮಾರಸ್ವಾಮಿಗಳು ಇವ್ರ ಮೇಲೆ ದಾಳಿ ನಡೆಸಿದ್ದಾರೆ. ಭ್ರಷ್ಟ ಅಧಿಕಾರಿ, ಅಪರಾಧಿ ಅಧಿಕಾರಿ, ಇನ್ನೂ ಏನೇನೇನೇನೋ ಮಾತಾಡಿದ್ದಾರೆ. ಯಾಕಪ್ಪ ಅಂದರೆ ಈಗ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಆ ಲೋಕಾಯುಕ್ತದಿಂದ ಆದಂತಹ ಒಂದೇ ದಿನದಲ್ಲಿ ಘಟನೆ ಆಗಿತ್ತಲ್ಲ, 555 ಎಕರೆದ್ದು, ಅದರ ಬಗ್ಗೆ ಆಯಿತು, ಇನ್ನುಳಿದ ಆರೋಪಗಳ ಬಗ್ಗೆ ಆಯಿತು, ಅವ್ರ ಮೇಲೆ ಈ ಒಂದು ಚಾರ್ಜ್ಶೀಟ್ ಆಗಿದ್ದಿಲ್ಲ, ಲೋಕಾಯುಕ್ತ ದಾಳಿ ಆಗಿದ್ದಲ್ಲ. ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಗವರ್ನರ್ ಅವರು ಏನು ಮುಚ್ಚಿಟ್ಟಂಥ ಕೇಸನ್ನು ನಮ್ಮ ಸಿದ್ದಣ್ಣವರು ABC ಕೊಟ್ಟಿದ್ದ ನೆಲೆಯಲ್ಲೇ ಎನ್ಕ್ವೈರಿ ಮಾಡ್ತಾಯಿದ್ದಾರೆ SIT ರೂಪದಲ್ಲಿ. ಆ ಸಂದರ್ಭದಲ್ಲಿ ಏನೋ ಅವ್ರ ನನಗೆ ನಡೆದ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಸ್ವಲ್ಪ ತಿಕ್ಕಾಟು ಆಗಿರ್ಬೋದು. ಯಾಕಂದರೆ ಅವ್ರು ಈ ರೀತಿಯಾಗಿ ಏನಪ್ಪ ಅಂದ್ರೆ ಹಂದಿಗಳೊಂದಿಗೆ ಹಂದಿ ಮೆಚ್ಚಿಕೊಳ್ತದೆ, ಅದ್ರ ಮಂದಿಗೆ ಇಷ್ಟ ಆಗ್ತದೆ, ಇಂಥ ಎಲ್ಲ ಮಾತುಗಳು ಬೆಳೆಸಿದ್ದು ನೋಡಿದರೆ ಸ್ವಲ್ಪ ತೀವ್ರ ಆಗ್ಯದ. ಅವರಿಬ್ಬರು ಮಧ್ಯಲ್ಲ ಒಂದು ಕೈ ಹಿಂದಿ ಅಂದು ಚಪ್ಪಾಳೆ ಆಗೋದಿಲ್ಲ. ಈಗಂತಿ ಲೆಟ್ರ್ ಬರೆದಿದ್ದಾರಂಥವರು ಬರೀಲಿ. ಆದರೆ ಅದಕ್ಕೆ ನಮ್ಮ ಏನಪ್ಪ ಅಂತಂದರೆ HDKಯವರು ಕುಮಾರಸ್ವಾಮಿಗಳು, ನಾನು ಆರೋಪಿಯೇ ಇರ್ಬೋದು, ಆದರೆ ಲೋಕಾಯುಕ್ತ SIT ADGP ಎಂ ಚಂದ್ರಶೇಖರ್ ಸರಣಿ ಅಪರಾಧಗಳನ್ನು ಎಸಗಿರುವ ಅಧಿಕಾರಿ, ಸೋಗಿನಲ್ಲಿರುವ ಕ್ರಿಮಿನಲ್, ಆ ಅಧಿಕಾರಿಯ ವಿರುದ್ಧ 100 ಕೋಟಿ ಭ್ರಷ್ಟಾಚಾರದ ಆರೋಪವಿದೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಪರಾಧಿದೇವ ಅವೇ ನನ್ನ ಎನ್ಕ್ವೈರಿ ಮಾಡ್ತಾನೆ ಅನ್ನುವಂಗೆ ಮಾತಾಡ್ತಾ ಇದ್ದಾರೆ. ಇಬ್ಬರು ಅವ್ರದಷ್ಟೇ ಸರಿನೇ ಇದ್ದಾರೆ. ಆದರೆ ಇವರಿಬ್ಬರು ಮಧ್ಯದಲ್ಲಿ ಮಾತ್ರ ಒಂದು ಸಾಮಾನ್ಯ ಒಂದು ವ್ಯವಹಾರ ಏನಪ್ಪ ಅಂದರೆ ಇಬ್ಬರು ಭ್ರಷ್ಟಾಚಾರದಲ್ಲೇ ತೊಡಗಿದಂಥ ವ್ಯಕ್ತಿಗಳಿದ್ದಾರೆ. ಒಬ್ಬ ಇನ್ನೊಬ್ಬನ ಪ್ರಶ್ನೆ ಪ್ರೂವ್ ಮಾಡಲಿಕ್ಕೆ ಹೊಂಟಿದ್ದಾರೆ ಅಂದರೆ ನಮ್ಮ ಚಂದ್ರಶೇಖರ್ ಅವರು ಈ ಸರ್ಕಾರ ನೇಮಿಸಿದ SIT ಕಾರಣಕ್ಕಾಗಿ. ಇನ್ನೊಬ್ಬರು ನಾವು ಭ್ರಷ್ಟ ಅಲ್ಲ, ನೀವು ಭ್ರಷ್ಟ ಅಧಿಕಾರಿ, ನನ್ನೇನು ನೀವು ಎನ್ಕ್ವೈರಿ ಮಾಡಿಸ್ತೀರಿ ಅಂತ ಇವ್ರು ಕೇಳ್ತಾ ಇದ್ದಾರೆ. ಇವತ್ತೊಂದು ಸೂಕ್ಷ್ಮವೆಲ್ಲ ಅಭ್ಯಾಸ ಮಾಡಿದ್ರೆ ನೋಡಿದ್ರೆ ಇಡೀ ವ್ಯವಸ್ಥೆನ ಭ್ರಷ್ಟ ಆಗಿದ್ರಿ. ಯಾರು ಯಾರು ಭ್ರಷ್ಟ ಅನ್ನೋದು, ಯಾರು ಭ್ರಷ್ಟ ಇಲ್ಲ ಅನ್ನೋದು. ಇಂಥ ಸಂದರ್ಭದಲ್ಲೇ ನಮ್ಮ ಪ್ರಹ್ಲಾದ್ ಜೋಶಿಯು ಕೇಂದ್ರ ಸಚಿವರು ಅಧಿಕಾರಿ ಗೌರವಯುತವಾಗಿ ಪ್ರತಿಕ್ರಿಯೆ ನೀಡಬಹುದಿತ್ತು. ಕೇಂದ್ರ ಸಚಿವರಿಗೆ ಏಕವಚನದಲ್ಲಿ ಹಂದಿ ಎಂಬ ಪದ ಬಳಸಿದ್ದು ಅಕ್ಷಮ್ಯ ಅಂತ ಹೇಳ್ತಾ ಇದ್ದಾರೆ. ಅಕ್ಷಮ್ಯ ಹೌದು, ಅಕ್ಷಮ್ಯನ ಗೌರವಯುತ ನಡೆಸಬೇಕು. ಯಾಕೆ ಎಲ್ಲಿವರೆಗೆ ಅಪರಾಧಿ ಪ್ರೂವ್ ಆಗುವುದಿಲ್ಲ ಅಲ್ಲಿವರೆಗೆ ಅವರು ಆರೋಪಿಯನ್ನು ಆರೋಪ ಮಾಡ್ತಾ ಇದ್ದೀರಿ ನೀವು, ಅದು ಪ್ರೂವ್ ಆಗೋ ತನಕ ಆ ರೀತಿ ಬಳಸುವಾಗಿಲ್ಲ. ಮತ್ತು ಅದರಲ್ಲೂ ಒಬ್ಬ ಕೇಂದ್ರ ಸಚಿವರು ಜನಪ್ರತಿನಿಧಿ ಅವರು ಈ ರೀತಿ ಮಾತಾಡೋದು ಬರೀ ತಪ್ಪ ಅಂತ. ಆದರೆ ಇದು ಇಷ್ಟಗಳು ಇಲ್ಲದಿಲ್ಲ, ಇದಕ್ಕೆ ಉತ್ತರಗಳು ಬರ್ತದೆ ನಮ್ಮ ಸಿದ್ದರಾಮಯ್ಯರಿಂದ. ಅವರೇನು ಉತ್ತರ ಕೊಡ್ತಾರಪ್ಪ ಅಂದರೆ ಅಧಿಕಾರಿ ಬರ್ನಾಲ್ಡ್ ಶಾ ಮಾತನ್ನು ಉಲ್ಲೇಖಿಸಿದ್ದಾರೆ, ಕುಮಾರಸ್ವಾಮಿ ಅವರನ್ನು ಹಂದಿ ಎಂದು ಕರೆದಿಲ್ಲ, ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಅವಲ್ಲ ಚಂದ್ರಶೇಖರ್ ಅಲ್ಲ, ಇವರು ಸ್ಪಷ್ಟನೆ ನೀಡ್ತಾ ಇದ್ದಾರೆ. ಬರ್ನಾಲ್ಡ್ ಶಾ ಅವರ ವಾಕ್ಯವನ್ನು ಉದ್ಘಾರ ಮಾಡಿದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಇವರು ಹಂದಿ ಎಂದಿಲ್ಲರಿ ಅಂತ ಹೇಳ್ತಾರೆ, ಕರೆದಿಲ್ಲ ಅಂತ ಹೇಳ್ತಾರೆ. ಇವ್ರು ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ ಇಬ್ಬರು, HD ಕುಮಾರಸ್ವಾಮಿ ಅವ್ರನ್ನ ಮಾಡ್ಲಿಕ್ಕೆ ಹೊಂಟಿದ್ದಾರೆ, ಚಂದ್ರಶೇಖರ್ ಅವ್ರು ಏನು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಇಲ್ಲಿ ಸಿಂಪಲ್ಲಾಗೆ ಅವ್ರು ಎನ್ಕ್ವೈರಿ ಮಾಡಬೇಕಾಗಿದೆ, ಎನ್ಕ್ವೈರಿಗೆ ಬಾಯಿ ಬಿಡಿಸ್ಬೇಕಾಗಿದೆ, ಏನೇನು ದೋಷಗಳು ಕೇಳಬೇಕಾಗಿದೆ ರೆಕಾರ್ಡ್ ಮಾಡಬೇಕಾಗಿದೆ, ರೆಕಾರ್ಡ್ ಮಾಡಿ ಅದನ್ನು ಆ್ಯಸ್ ಇಟ್ ಈಸ್ ಸತ್ ಇದ್ದಿದೆ ಅಂತ ಹುಡುಕಿ ಹೇಳದಿರಬೇಕಾಗಿದೆ. ನೆನ್ತಿರ್ತಾನೆ ಕಾಮೆಂಟು ಏನು ಬರೀತಿರ್ತದೆ. ಇಲ್ಲಿ ಒಬ್ಬರಿಗೊಬ್ಬರು ಮಾತಾಡೋದು ಏನೂ ಇಲ್ಲ ಇಲ್ಲ, ಅವ್ರು ಕೇಳಿದ್ರೆ ಅವ್ರು ಉತ್ತರ ಕೊಡ್ಬೇಕು, ಇಲ್ಲ ಅದು ಇಲ್ಲ ಅಂತ ಹೇಳ್ಬೇಕು. ಅನೇಕ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ಸುದ್ದಿಗಳಿದ್ದಾವೆ, ಕೆಲವು ಮರು ಪ್ರಶ್ನೆ ಹಾಕಿದಾರೆ ಸುದ್ದಿಗಳಿದ್ದಾವೆ ಇರಲಿ. ಯಾಕಂದರೆ ಅವರು ಒಂದು ಸ್ಥಾನದಲ್ಲಿದ್ದಾರೆ ಇವತ್ತು, ಅವ್ರಿಗೂ ಯಾವುದೇ ಒಂದು ತನಿಖೆ ಬಗ್ಗೆ ಭಯ ಇಲ್ಲ, ಮತ್ತು ತನಿಖೆ ಮಾಡೋರಿಗೂ ಏನು ಭಯ ಇಲ್ಲ. ಯಾಕಂದರೆ ಇಡೀ ವ್ಯವಸ್ಥೆನ ಭ್ರಷ್ಟಗೊಂಡಾಗ ಎಲ್ಲರೂ ನೀ ಏನು ಸುದ್ದ, ನೀ ಏನು ಸುದ್ದ, ನೀ ಏನು ಸುದ್ದ, ನೀ ಏನು ಸುದ್ದ ಅನ್ನುವಂಥ ವಾತಾವರಣ.
ಇದ್ಯಾರು ಶುದ್ಧ ಇಲ್ಲ, ಶುದ್ಧ ಶುದ್ಧ. ಹೀಗಾಗಿ ಈ ಒಂದು ಕೇಸ್ ಇವತ್ತು ದೊಡ್ಡ ರೂಪದಲ್ಲಿ ತಗೊಳ್ಳಿಕ್ಕೆ ಅದಕ್ಕೆ ಇಷ್ಟಗಳು ಇಲ್ಲದ್ರು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು. ಇದರಿಂದ ಅನೇಕ ರಾಜಕಾರಣಿಗಳಿದ್ದಾರೆ, ಕೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅನ್ನೋಂಗೆ ಮಾತಾಡ್ತಾರೆ. ಆ ಚಂದ್ರಶೇಖರ್ ಅವರು ಎಲ್ಲಿ ಹೋದರು, ಯಾರಿಗೆ ಭೇಟಿ ಆದರು, ಯಾರೊಂದಿಗೆ ಮಾತಾಡಿದ್ರು, ಏನೇನು ಮಾತಾಡಿದ್ರು, ಆಮೇಲೆ ಪತ್ರ ಎಲ್ಲಿ ಬರೆಸಿದ್ರು, ಅವರು ಲೀಗಲ್ ಪಂಡಿತರು ಯಾರು ಬರೆದು ಕೊಟ್ಟವರು, ಅದೆಲ್ಲ ನನಗೆ ಗೊತ್ತಂತ ಹೇಳ್ತಾರೆ. ಆದರೆ ಅವಶ್ಯಕ ಇವರಿಗಾದರೂ ಏನಿತ್ತು ಅಂತ. ಹೌದು, ಅವ್ರ ಮೇಲೆ ಏನೋ ಆಗ್ಯದ, ಅಲ್ಲಿ ಏನಿಲ್ಲ, ನೀವು ಮಾತಾಡಿದ್ದೀರಿ ಅದನ್ನೋ, ಇವ್ರ ಮುಂದೆ ಹೇಳಿರ ಇಲ್ಲಂತಲ್ಲ, ಸಂಬಂಧಗಳನ್ನ ಅವನು ಅಧಿಕಾರದಾಗಿದ್ದವರು ಎಲ್ಲರೂ, ನೀವು ಅಧಿಕಾರದಾಗಿದ್ದೀರಿ, ನಿಮಗೂ ಬಂದು ಚಾಳ ಹೇಳೋರು ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ. ಚಾಳ ಆದರೆ ನೀವು ಬಂದು ತಿಳಿಸಿ ಹೇಳೋರು, ಅಲ್ಲಿ ಸುದ್ದಿ ಹೇಳೋರು, ದೂತರು, ಮೇಘದೂತರು ಇಲ್ಲಿ ಬಂದು ಹೇಳ್ತಾರೆ, ಇಲ್ಲಿ ನಿಮ್ಮನ್ನು ತೊಗೊಂಡು ಅವ್ರಿಗೆ ಹೇಳ್ತಾರೆ. ಈ ಮೇಘದ ಮೇಘದೂತಗಳನ್ನು ತೊಗೊಂಡು ನೀವೇನು ಮಾಡೋರ, ಇರಬೇಕು ಸೆಕ್ಯೂರಿಟಿ ಸರ್ವಿಸ್ ಇರಬೇಕು, ಎಲ್ಲಿ ನಡಲಿಕ್ಕೆ ಗೊತ್ತಿರಬೇಕು, ಅದೇ ನಡೀಲಿಲ್ಲ. ಅದರಲ್ಲಿ ಹೇಳೋ ಅವಶ್ಯಕತೆ ಏನದ, ಕೆ ಪಿ ಸಿ ಸಿ ಹೋಗಿ ಕೇಳಿರ್ಬೇಕು, ಆಮೇಲೆ ಡಿ ಕೆ ಶಿವಕುಮಾರ್ ಸಲಹೆ ಮಾಡಿರ್ಬೋದು, ಸಿದ್ದರಾಮಯ್ಯವ್ರು ಸಲಹೆ ಮಾಡಿರ್ಬೋದು. ಇವತ್ತು ನೋಡಿ ಸಿದ್ದರಾಮಯ್ಯವ್ರು ಅಂತಾರೆ ಸ್ವತಃ, ಇಲ್ಲ ಬರ್ನಾಡ್ ಶಾಲೆ ರೆಫರ್ ಮಾಡಿದ್ರೆ ಅವ್ರಿಗೆ ಪಾಪ ಹಿಂದಿಲ್ಲ ಅಂದರೆ ಉಳಿಸುವಾಗ ನೋಡ್ತಾ ಇದ್ದಾರೆ. ಯಾಕಂದರೆ ಅವರ ನಿಮಿಷದ ವ್ಯಕ್ತಿ ಇದ್ದಾರೆ ಚಂದ್ರಶೇಖರ್, ಒಬ್ಬರು ನಿಲ್ಲಬೇಕಲ್ಲ ಅವ್ರಿಗೆ. ಇವತ್ತು ಕುಮಾರಸ್ವಾಮಿಗಳು ದೊಡ್ಡ ರಾಜಕೀಯ ವೈರಿ ಆಗಿದ್ದಾರೆ ಸಿದ್ದರಾಮಯ್ಯವ್ರಿಗೆ, ಡಿ ಕೆ ಸಿ ಅವರಿಗೆ, ಮತ್ತೆ ಉಳಿಯೋಗಾಗಿ ಅವರು ಅವ್ನ ಫಲವ ನಿಲ್ಲ ಅವ್ರನ್ನ. ಈ ದೇಶದ ಇದು ನೋಡೋದು ರೀ, ಮಾಪಿ ಸಾಕ್ಷಿ ಹೇಳಿಸೋದು, ಅವ್ರು ಪ್ರೂವ್ ಮಾಡೋಕೆ ನೋಡೋದು. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಸಿಗುವುದಿಲ್ಲ, ಮತ್ತು ಅವರು ಈ ಭ್ರಷ್ಟಾಚಾರ ಎಸಗುವಂಥವ್ರು ಇವರೆಲ್ಲರೂ ತಮ್ಮ ಡಾಕ್ಯುಮೆಂಟ್ಸ್ಗಳು ಇಡು ತೋರಿಸೋದು ಇಲ್ಲರಿ, ಗದ್ದಲ ಮಾಡಿ ಬಿಟ್ಟಿರ್ತಾರೆ, ಅದೆಲ್ಲ ಹಾಳಿಗೆ ಹೆಚ್ಚಿರ್ತಾರೆ. ಎಲ್ಲೋ ಕೆಲವೊಂದು ಇರ್ತಾವೆ, ಅವ್ರು ತೊಗೊಂಡು ಬಡದಾಡ್ಬೇಕು ಅಷ್ಟೇ, ಕೂತಿರ್ಬೇಕು. ಅದ್ರ ಮೇಲೆ ಅದು ಕೆಲವೊಮ್ಮೆ ಏನಾಗಿಬಿಡ್ತಾವಪ್ಪ, ಎಲ್ಲ ಇದ್ದರೂ ಸಹಿತ ನ್ಯಾಯಾಲಯಗಳು ಏನೇನೋ ಕಾರಣ ಇರ್ತೋ ಏನೋ ಹಾಗೆ ಏನೋ ಆಗಿ ಹೋಗಿಬಿಡ್ತಾವೆ, ಗಾಳ ಗೋಪಾಳ ಆಗೋಗ್ಬಿಡ್ತಾವೆ. ಈಗ ನಡೀದು ಅಂಥದ್ದಾಗ್ಯದ. ಇಲ್ಲಿ ಚಂದ್ರಶೇಖರ್ ಸಜ್ಜನೇನು ಅಲ್ಲ, ಇವರು ಅಪರಾಧಿ ಅಂತ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿಗಳು ಸಜ್ಜನರೇನು, 550 ಎಕರೆ 55 ಎಕರೆ ಒಂದೇ ದಿನದಾಗ ಸೈನ್ ಮಾಡ್ಯಾರ. ಅದು ಯಾವುದೋ ಒಂದು ಹೆಸರಿಲ್ಲದ, ರಿಜಿಸ್ಟ್ರೇಷನ್ ಇಲ್ಲದ, ಇಲ್ಲದ ಒಂದು ಕಂಪ್ನಿ. ಈಗಂತಾರೆ ನಾನು ಸೈನ್ ಮಾಡಿಲ್ಲ, ಅದನ್ನ ಸೈ ಅಲ್ಲ, ನಾನಲ್ಲ, ನಾ ಅವನಲ್ಲ, ನಾ ಅವನಲ್ಲ ಅಂತ ಹೇಳ್ತಾರೆ. ಅವರು ನಮ್ಮ ಕಾಂಗ್ರೆಸ್ಗರು ಅದು ನೀವ ರೀ, ಅದು ನೀವ ರೀ, ನೀನಾ ನೀನಾ ಅಂತಾರೆ. ಈಗ ಡಿ ಕೆ ಶಿ ಅವರು ಅಂತಾರೆ ನಮಗೆ ಯಾಕೆ ಬರ್ತಾನೆ, ನಮ್ಮಲ್ಲಿ ಯಾಕೆ ಭೇಟಿ ಆಗೋದು, ಕೆ ಪಿ ಸಿ ಸಿಗೂ ಮತ್ತು ಚಂದ್ರಶೇಖರ್ ಏನು ಸಂಬಂಧ ಇವ್ರು ಅಂತಾರೆ, ಕೆ ಪಿ ಸಿ ಹೋಗಂತ ಅವ್ರು ಅಂತ ಆಯ್ತಾರೆ. ಯಾರು ಕರೆ ಆ ನನಗೆ ಚಾಳ ಹೇಳಿದ ಮನುಷ್ಯ ಬಂದು ಹೇಳೋದಿಲ್ಲ, ಇಲ್ಲ ನಾನು ಹೇಳಿ ನೀ ಮನೆಯಲ್ಲಿ ಗಿದ್ದ ಅಂತ ಅವ್ನು ಹೇಳೋದಿಲ್ಲ. ಮತ್ತು ಜನಸಾಮಾನ್ಯ ಏನು ತಿಳ್ಕೊಳ್ಳೋದು, ಕರೆನೋ ಸುಳ್ಳು ಇಲ್ಲೇ. ಆ್ಯಕ್ಚುಲಿ ಒಬ್ಬ ನಿಜವಾದ ನಾಯಕ ಎಚ್ ಡಿ ಕುಮಾರಸ್ವಾಮಿಗಳು, ಯಾರದೋ ಹೇಳಿದ ಮಾತು ಕೇಳಿ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಒಳಗೆ ಏನೋ ನಡೆದ, ಅವ್ರೇನು ಪತ್ರ ಬರೆದಾರೆ, ಆ ಪತ್ರಕ್ಕೆ ಉತ್ತರ ಕೊಡುವಂಥದ್ದು ಅಷ್ಟೇ. ಅದು ಅವರು ಮತ್ತು ದೊಡ್ಡ ವ್ಯಕ್ತಿಯಾಗಿ ಇರ್ಬೋದು, ಬರ್ನಾಡ್ ಶಾ ಅವರ ಉಲ್ಲೇಖವನ್ನು ನೀವು ಮಾಡಿರ್ಬೋದು, ಆದರೆ ಅದು ಇಂಡೈರೆಕ್ಟ್ ಪಾಪ ಅವ್ರಿಗೆ ಏನೂ ಆಗ್ತದೆ, ಹಿಂದಿನ ಪದ ಪ್ರಯೋಗ ಮಾಡೋದು ತಪ್ಪಲ್ಲ. ಅದು ಅಲ್ಲಿ ಏನು ನಡೀತು ಏನಿಲ್ಲ ಅದನ್ನು ರಿಪೋರ್ಟ್ ಮಾಡಬೇಕಾಗಿ ನಿಮ್ಮ ಕೆಲಸ ಲೋಕಾಯುಕ್ತಕ್ಕ. ಲೋಕಾಯುಕ್ತ ಎಸ್ ಪಿ ಏನೋ ಎ ಡಿ ಜಿ ಪಿನೋ ಆಗಿ ಬಂದಿದ್ದರೆ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದು, ಲೋಕಾಯುಕ್ತ ಓದು ಒಪ್ಪಿಸೋದು, ಅದು ಮುಂದಿನ ಕೆಲಸ ಆಗ್ತದೆ. ಎಸ್ ಐ ಟಿ ಯಾರಿದ್ದರೆ ನಿರ್ಮಾಣ ಆಗ್ತದೆ ಆಗ್ತದೆ. ಈಗ ಅವಶ್ಯ ಏನಿತ್ತು ಅಂತಾರೆ ಹೊರಗೆ ತರುವಂಥದ್ದು ಫಸ್ಟ್ ಎಲ್ಲರೂ ಏನಪ್ಪ ಅಂತಂದರೆ, ಇವತ್ತು ಎಲ್ಲರೂ ಅವರು ಒಬ್ಬರು ನೋಡಿ ಅವ್ರು ಭಯ ಪಡುವಂಗಾಗಿದ್ದಾರೆ. ಯಾಕಂದ್ರೆ ಎಲ್ಲರೂ ಕೂಡಿ ಎಲ್ಲ ಅಪರಾಧ ಮಾಡೋದು ಕೆಲಸ ಮಾಡೋರು, ಇವರು ಆರೋಪಿಗಳೆಲ್ಲ ಸಿದ್ದರಾಮಯ್ಯನವರು, ಎಚ್ ಡಿ ಕುಮಾರಸ್ವಾಮಿಗಳು, ದೇವೇಗೌಡರು, ಈ ಪ್ರಹ್ಲಾದ್ ಜೋಶಿ ಅಂತವರು, ಯಡಿಯೂರಪ್ಪನವರು, ವಿಜೇಂದ್ರವರು, ಇವ್ರಿಗೆಲ್ಲರಿಗೂ ಗೊತ್ತಂದ್ರೆ ರೀ ಇವ್ರು ಯಾರು ಯಾರು. ಯಾಕಪ್ಪ ಅಂದರೆ ಇವತ್ತು ನಮ್ಮ ಚುನಾವಣೆ ವ್ಯವಸ್ಥೆ ನಂಗದ ಇನ್ನೂ ಇಲ್ಲ ರೀ. ಕೆಲ ಈ ಒಂದು ದಿವಸದಿಂದ ನಮ್ಮ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಆರೋಪ ಬಂತು, 8,000 ಕೋಟಿ 10,000 ಕೋಟಿ ಅವ್ರು ವಸೂಲು ಮಾಡಿದ್ದಾರೆ, ವಸೂಲಿದಿಂದ ಕೇಳಿದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಬಂದು ಶಬ್ದ, ಸುಲಿಗೆ ಕೇಸು ಆಗ್ತದ. ಆಗ ಸಿದ್ದರಾಮಯ್ಯವ್ರು ಏನು ನೋಡ್ರಿ ಅವ್ರನ್ನ ಅವ್ರ ಕಡೆ ರಾಜೀನಾಮೆ ತೊಗೊಳ್ರಿ ಅಂತ ಹೇಳಿದ್ರು. ಯಾಕೆ ಇವ್ರು ಬೇಡಿದ್ರು ಬಿ ಜೆ ಪಿಗಳು, ನೀವು ರಾಜೀನಾಮೆ ಕೊಡ್ರಿ, ನೀವು ರಾಜೀನಾಮೆ ಕೊಡ್ರಿ ಅಂದರೆ ಇಡೀ ವ್ಯವಸ್ಥೆ ಏನಾಗಿಬಿಟ್ಟದಪ್ಪ ಅಂದರೆ ಇವತ್ತು ಒಬ್ಬರ ಕಡೆ ಒಬ್ರು ಅಂಜು ಅಂತ ಪ್ರಸಂಗ ಬಂದುಬಿಟ್ಟದೆ. ಎಲ್ಲರೂ ಕೂಡ ಮಾಡಿದವರು ಅದ್ರ ಗೊತ್ತದೋ ಇದಿಲ್ಲ, ಗೊತ್ತಿದ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತದೆ. ಇಲೆಕ್ಷನ್ಗೆ ಬಂದು ನಾವು ಏನು ಮಾಡೋಣ್ರಿ, ದುಡ್ಡು ಎಲ್ಲಿತ್ತವ್ರು ಇಂಥದ್ದು ಮಾಡಿತ್ತವ್ರದು ಅಂತ ಅವರು. ಮತ್ತು ಇವ್ರದ್ದು ಅದ ಪರಿಸ್ಥಿತಿ ಅಲ್ಲ. ಸ್ವತಃ ಸುಪ್ರೀಂ ಕೋರ್ಟ ಈ ಎಲೆಕ್ಟ್ರಲ್ ಬಾಂಡ್ಗಳ ಮೇಲೆ ಮುಂದೆ ಹೊಕ್ಕ ಮಾಡಿದಾಗ ಈ ಕಾಂಗ್ರೆಸ್ಸಿಗರಿಗೆ ಏನಾಗಿತ್ತು ರೀ, ಬೆಲ್ಲಾಗ ಹತ್ತಲ್ಲ ಕೋರ್ಟ್ಗೆ ಇವ್ರು ಶಿಕ್ಷೆ ಕೊಡ್ತೀರಿ ಅಂತೇಳಿ. ಯಾಕಂದ್ರೆ ಇವ್ರಿಗೂ ಶಿಕ್ಷೆ ಆಗುತ್ತೆ, ಇವರು ಅವ್ರನ್ನ ಮಾಡಿದ್ದಾರೆ ಕೆಲಸ, ಅವ್ರು ಭಾಳ ತೊಗೊಂಡಾರ, ಇವ್ರು ಸ್ಥಾನ ತೊಗೊಂಡಾರ, ಇವ್ರಿಗೆ ಅದು ಬೇಕಾಗಿತ್ತಾನೆ, ಯಾರಿಗೆ ಗೊತ್ತಾಗೋದು ಬೇಡಾಗಿತ್ತು ಕೊಟ್ಟವ್ರು ಯಾರ ಅಂತ. ಇವರು ಅದೇ ಕೆಲಸ ಮಾಡೋರು. ಇಲ್ಲಿ ಯಾರನ್ನ ಮುರುಕು ಮಾಡ್ತಾ ಇದ್ದಾರಪ್ಪ ಇವರೆಲ್ಲರೂ ಕೂಡ ಅಂದರೆ, ನಾವೇನು ಬಡವರು ಇದ್ದೀವಲ್ಲ, 90% ಜನ ದುಡ್ಡಿಗೆ ನಮ್ಮ ಹೋಟೆಲ್ಗಳನ್ನ ಮಾರ್ಕೊಳ್ಳೋಂಥವ್ರು, ಹಸಿವಿಗೆ ನಮ್ಮ ಹೋಟೆಲ್ಗಳನ್ನ ಮಾರ್ಕೊಳ್ಳೋಂಥವ್ರು, ಅಜ್ಞಾನ ನಮ್ಮ
ಹೋಟೆಲ್ಗಳು ಮಾಡ್ಕೊಳ್ಳೋ ಅಂತ ನಾವೇನಿದ್ದೀವಿಲ್ಲ, ನಮ್ಮನ್ನು ಮೂರ್ಖರು ಮಾಡ್ತಾ ಇದ್ದಾರೆ. ಮತ್ತು ನಾವು ಆ ತಿಳುವಳಿಕೆ ಇದ್ದರೂ ಸಹಿತ ಮೂರ್ಖರಾಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ನಮಗೆ ಉದ್ಯೋಗಗಳಿಲ್ಲ, ಉದ್ಯೋಗ ಮಾಡಿದರೆ ಕೆಲಸ ಇಲ್ಲ, ಕೆಲಸಕ್ಕೆ ಹೊರಟ್ರೆ ಯಾರು ಪಗಾರ ಕೊಡೋಂಗಿಲ್ಲ ಸರಿಯಾಗಿ ದುಡಿಸ್ಕೊಂಡು, ಏನು ಪರಿಸ್ಥಿತಿ ರೀ ಇದೆ ಅಧ್ವಾನ ಅಧ್ವಾನ ಅಧ್ವಾನ. ಹೀಗಾಗಿ ಅವ್ರಿಗೆ ಇವ್ರಿಗೆ ದುಡ್ಡು ಕೊಟ್ಟು ಆರಿಸಿ ಹೋಗ್ಬೇಕು ಅನ್ನೋದ. ಇವ್ರಿಗೆ ಏನು ಹಾಳು ಬೈಗೊಳ್ಳೋಣ ರೂಪಾಯಿ, ಯಾರು ಬಂದರು ತಿನ್ನೋಣ, ಯಾರು ಸಜ್ಜನ ಇಲ್ಲ, ಎಲ್ಲರೂ ಅವರ ಯಾರು ರಾಮ ಇಲ್ಲ, ತಿಂದ ಕೆಲಸ ಮಾಡವ ರಾಮ ಪ್ರತಿಯೊಬ್ಬನ ತಲೆಯಲ್ಲಿ. ಹೀಗಾಗಿ ಈ 90% ಜನನೂ ಇವರು ಭ್ರಷ್ಟ ಆಗ್ಯಾರ, ಅವ್ರು ಒಂದು ತಿನ್ನಿಸಿ ಅವರು ಸುಖದಲ್ಲಿ ಬೆಳೀತಾರೆ. ಹೀಗಾಗಿ ಈ ದೇಶದ ಒಟ್ಟು 10% ಜನ ಸುಖದಿಂದ ಇದ್ದಾರೆ, ಎಲ್ಲ ರೀತಿ ಸಮೃದ್ಧ ಇದ್ದಾರೆ. ಉಳಿದವ್ರು ಮಾತ್ರ ದಿನಕ್ಕೆ ದಿನಕ್ಕೆ ಒದ್ದಾಡೋದನ್ನ ರೀ, ಇವತ್ತಿನ ಸಂಚೆ ಆದ ನಾಳೆ ಮಾತ್ರ ಸಂಚೆ ಚಿಂತೆ ಮಾಡೋದನ್ನ ನಾಳೆ ಹೆಂಗೆ ಅಂತೇಳಿ. ಹಾಗಾಗಿ ಇವತ್ತು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳ ಪತ್ರ ಹೇಗೆ ಬರೀರಿ ಹಾಗೆ ಬರೀ ಹೇಳಿಕೊಟ್ಟವ್ರು ಅಂತೇಳಿ ಡಿ ಕೆ ಶಿವರ್ಮ ಆರೋಪ ಮಾಡೋದು. ಡಿ ಕೆ ಶಿವರ್ಮ ನಮ್ಮನೇಲಿ ಬಂದಲ್ಲ ಅವ, ನಮಗೆ ಅವಾಗೇನು ಸಂಬಂಧ ಇರ್ತದೆ ಅವ್ರು ಅನ್ನೋದು. ಇವೆಲ್ಲ ಇವತ್ತು ಅಧಿಕಾರ ಸೇವೆ ವರ್ಗದವರು ಆಡಳಿತ ಮಾಡುತ್ತಿರುವಂಥ ರಾಜಕೀಯ ಪಕ್ಷದವರು ಇವರೆಲ್ಲ ಏನಪ್ಪ ಅಂತಂದರೆ ಈ ಒಂದು ಮತದಾರನ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಮೂರ್ಖರು ಮಾಡುವಂಥದ್ದು. ಅದಕ್ಕೆ ಯಾರ್ಯಾರು ಹೆಂಗೆ ಬಗ್ಗೆ ಹೇಳುವಂಥ ಇಲ್ಲಿ ಪತ್ರಕರ್ತರು ಇದ್ದಾರೆ, ಪ್ರಚಾರ ಮಾಡುವಂಥ ಮಾಧ್ಯಮವೂ ಅದ, ಯಾರ್ಯಾರದು ಮೀಡಿಯಾಗಳಿದ್ದಾವೆ, ಎಲ್ಲರೂ ದುಡ್ಡು ಕೊಡೋ ಮೀಡಿಯಾಗಳು ನಡೆಸ್ತಾ ಇರ್ತಾರೆ. ಮತ್ತು ಸ್ವತಃ ಏನೋ ಮಾಡಿ ಸಾಹಸ ಮಾಡುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿದ್ದರೂ ಸಹಿತ ನಮ್ಗೆ ಯಾರು ಸಾಲ ಕೊಟ್ಟರು ಮೀಡಿಯಾ ಮಾಡೋದಕ್ಕೆ, ಮತ್ತೆ ನಮಗೆ ಸಹಾಯ ಮಾಡೋದಿಲ್ಲ, ಪತ್ರಕರ್ತರಿಗೆ ಬಂದರೆ ಸಾಲನೇ ಕೊಡೋದಿಲ್ಲ ಯಾರ. ಇವನು ದೊಡ್ಡದ್ರಿ, ನೀವು ಬೇಕಾದ ಯಾವುದೋ ಬ್ಯಾಂಕ್ ಹೋಗಿ ಕೇಳ್ರಿ, ಬ್ಯಾಂಕ್ ಹೋಗಿ ಕೇಳಿಲ್ಲಪ್ಪ, ಒಂದು ಪ್ರಾಮಾಣಿಕ ಪತ್ರಿಕೆ ನಡೆಸೋದು ಮಾಡಿದ್ದೀನಿ ಅಥವಾ ಒಂದು ಮೀಡಿಯಾ ಮಾಡ್ಬೋದು ಮಾಡಿದ್ದೀನಿ ಅಥವಾ ಡಿಜಿಟಲ್ ಮೀಡಿಯಾ ಮಾಡ್ಬೋದು ಮಾಡಿದ್ದೀನಿ, ನನಗೆ ಸಾಲ ಕೊಡ್ರಿ ಅಂದರೆ ಸುರುಣ. ಪತ್ರಕರ್ತರಿಗೆ ಪೊಲೀಸರಿಗೆ ವಕೀಲರಿಗೆ ಸಾಲ ಕೊಡೋಂಗಿಲ್ಲ, ಎಲ್ಲಿ ಬೇಕಾದ್ರೆ ಹೋಗಿರಂತಾರೆ ಅವ್ರು. ಯಾಕಂದರೆ ಇವ್ರು ಬುದ್ಧಿವಂತ ಜನ ಅದಲ್ಲ, ನಮ್ಮ ಸಾಲ ಮುಗಿಸೋದು ಇವರು ಅಂತ ಅವ್ರು ತಲೆಯಲ್ಲದ ಅದು ಅವ್ರಿಗೆ ಕೊಡಬೇಡ ಅಂತ ಸರ್ಕಾರ ಡೈರೆಕ್ಷನ್ ಇದ್ದಿರ್ಬೋದು. ಯಾಕಂದರೆ ಅವ್ರು ಕೇಳಿದ್ರೆ ಅವ್ರು ಬಂದು ಕೇಳಿ ಅವರು ನಮ್ಗೆ ದುಡ್ಡು ಸುಗೋದ ನಮ್ಗೆ ಬದ್ದಾಗಿರ್ತಾರಂತ. ಬ್ಯಾಂಕ್ಗಳನ್ನ ಸಾಲ ಕೊಡೋಂಗಿಲ್ಲ ಪತ್ರಕರ್ತರಿಗೆ ಮತ್ತು ಈ ಮೀಡಿಯಾಗಳಿಗೆ, ಯಾಕಂದರೆ ದುಡ್ಡು ಬೇಕಾದ್ರೆ ನಮ್ಗೆ ಬಂದು ಒಯ್ಯಿರಿ, ಅವ್ರಿಗೆ ಎಂಥ ದುಡ್ಡು ಇರ್ತದೆ, 2 ನಂಬರ್ ದುಡ್ಡು ಇರ್ತದೆ ಅಂತ ಮತ್ತು ನೀವು ಈ ಕಾಂಗ್ರೆಸ್ ದುಡ್ಡು ತಂದ್ರೆ ಕಾಂಗ್ರೆಸ್ ಪರ ಮಾತಾಡಬೇಕು ಬರೀಬೇಕು, BJP ದುಡ್ಡು ತಂದ್ರೆ BJP ಪರ ಮಾತಾಡಬೇಕು ಬರೀಬೇಕು, JDS ಪರ ದುಡ್ಡು ತಂದ್ರೆ ಅವ್ರ ಪರ ಮಾತಾಡಬೇಕು ಬರೀಬೇಕು, ಅವ್ರನ್ನ ಹೀರೋ ಮಾಡಬೇಕು. ನಮ್ಮ ಪಂಪ ತನ್ನ ಆಶ್ರಯದಾತನ ಹೊಗಳಿದಂಗೆ ಅವನ್ನ ಅರ್ಜುನ್ ಜೊತೆಗೆ ಹೋಲಿಸಿ ಹಂಗೆ ಹೋಲಿಸ್ಬೇಕು. ಇದು ಸ್ವಾಭಿಮಾನಿ ಕೆಲವೊಂದು ಪತ್ರ ಇದೆ ಸಾಧ್ಯ ಇಲ್ಲ. ಇನ್ನು ಕೆಲವೊಬ್ರು ಇದ್ದಾರೆ ಇವತ್ತು ಗೋಧಿ ಮೀಡಿಯಾ ಅಂತ ಅದಕ್ಕಂತಾರೆ, ಅವ್ರು ಇದಂತಾರೆ ಅದು ಮಾಡ್ತಾರೆ. ಅದು ಏನು ಮಾಡ್ತು ತೊಗೊಂಡ್ರಿ, ನಾವು ಬದುಕಬೇಕಾಗಿದೆ, ನಾವು ಬದುಕಿದ್ರೆ ಸಾಕಾಗ್ಬಿಡುತ್ತೆ, ತೊಗೊಂಡು ಏನು ಮಾಡೋದು ಅಂತ. ಅದರ ಒಂದು ರೀತಿ ರಂಜನಾತ್ಮಕವಾಗಿ ಹಾಕಿ ವ್ಯೂಸ್ಗಳು ಹೆಚ್ಚು ಮಾಡ್ಕೊಳ್ಳೋದು, ಮತ್ತೇನು ಮಾಡೋದು ಮಾಡ್ತಿರ್ತಾರೆ ಈ ಮೀಡಿಯಾದಲ್ಲೇ. ಮತ್ತು ಪತ್ರಿಕೆಯಲ್ಲೂ ಅದು ಹೊಗಳುತ್ತಿರ್ತಾರೆ, ಹೊಗಳಿದ ಕೂಡ ಅವ್ರಿಗೆ ಅಡ್ವರ್ಟೈಸ್ ಕೊಡ್ತಾರೆ, ಅಡ್ವರ್ಟೈಸ್ ದುಡ್ಡು ತಿಳಿಸ್ಕೊಳ್ಳೋದು ಮನೆ ನಡೆಸೋದು. ಈ ರೀತಿ ನಮ್ಮ 4ನೇ ಕಂಬದ ಬಹಳ ಆಗ್ಯದ. ಪ್ರಾಮಾಣಿಕರಿಗೆ ಸಾಧ್ಯ ಇಲ್ಲ, ಅಪ್ರಾಮಾಣಿಕರಿಗೆ ಲೋಕ್ಯ ಅಲ್ಲ, ಅವ್ರು ಬೇಕಾದ ದುಡ್ಡು ಸಿಗ್ತದೆ ಮತ್ತು ತಮಗೆ ಎಷ್ಟು ಬೇಕಾದ್ರೆ ಮಾತಾಡಿಸ್ಕೊತಾರೆ ಅವ್ರ ಕಡೆ. ನೋಡಿ ಅಂಬಾನಿ ಅದಾಯಿ ಇವತ್ತು ಇಡೀ ಮೀಡಿಯಾದಲ್ಲೇ, News 18ದಲ್ಲೇ ಆಯಿತು, ಅದೇ 24/7 ಆಯಿತು, ಮತ್ತು ಅದು ಮೀಡಿಯಾ ಇರಲ್ಲ, ಅಲ್ಲೆಲ್ಲರೂ ಈ ರಾಜಕಾರಣಿಗಳು ಹೋಗಿ ಅವ್ರಿಗೆ ಸಹಾಯ ಮಾಡ್ತಾರೆ. ಆದರೆ ಬ್ಯಾಂಕರ್ಸ್ ಮಾತ್ರ ಇವ್ರು ಸಹಾಯ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ ಇವ್ರು ಮುಳುಗಿಸ್ತಾರೆ. ಈ 3 ಮಂದಿಗೆ ಹೇಳಿದ್ರೆ ನೀವು, ಒಂದಿದ್ದು ಪೊಲೀಸರು ಹೇಗೆ ಪೊಲೀಸರು ಬ್ಲ್ಯಾಕ್ಮೇಲ್ ಮಾಡ್ತಾರೆ, ಇವ್ರ ಮೇಲೆ ಆರೋಪ ಅದ, ಪತ್ರಿಕೆಗಳ ಮೇಲೂ ಆರೋಪ ಅದ, ಮೀಡಿಯಾ ಮೇಲೂ ಆರೋಪ ಅದ, ಬ್ಲ್ಯಾಕ್ಮೇಲ್ ಮಾಡ್ತಾರಪ್ಪ ಇವ್ರು ಅಂತೇಳೆ, ವಸೂಲಿ ಮಾಡ್ತಾರೆ ಅಂತೇಳೆ. ಆ ರೀತಿ ಪತ್ರಿಕೆ ಆಯಿತು, ಮತ್ತು ಮೀಡಿಯಾ ಪೊಲೀಸರು ಆದ್ರೆ ಇನ್ನೊಬ್ಬರು ವಕೀಲರು, ವಕೀಲರು ಕಾನೂನು ಪಂಡಿತರು ಇರ್ತಾರೆ, ತಪ್ಪಿಸ್ಕೊತ ಹೋಗ್ತಾರೆ. ಇವ್ರು 3 ಮಂದಿ ಕೊಡೋಂಗಿಲ್ಲಪ್ಪ ಸಾಲ. ಆದರೆ ಇವ್ರು 3 ಮಂದಿ ಬ್ಲ್ಯಾಕ್ಮೇಲ್ ಮಾಡಿ ಬೆದರಿಕೆ ಹಾಕಿ ದುಡ್ಡು ಎಬ್ಬಿಸ್ಕೊಂಡು ಪತ್ರಿಕೆ ನಡೆಸು ಅಂದರೆ ಪ್ರಾಮಾಣಿಕವಾಗಿ ಇಲ್ಲಿ ಮಾತಾಡೋಕ್ಕೆ ಸಾಧ್ಯ ಇದ್ರೆ ಯಾರು ಈ ರಹಸ್ಯಗಳನ್ನ ಯಾರು ಮಾತಾಡ್ತಾರೆ, ಎಲ್ಲಿ ಮಾತಾಡಿದ್ರೆ ಯಾರು ಮಾತಾಡೋದಿಲ್ಲ. ಕಾರಣ ಇಷ್ಟ ಪಾಪ ಪತ್ರಿಕೆ ಸತ್ಯಾಗತ್ತೆ ಗುದ್ದಾಡ್ತಿರ್ತಾನೆ, ಆದರೆ ಸಹಾಯ ಮಾಡೋರು ಯಾರಿಲ್ಲ. ಈಗ ಅನುಭವಕ್ಕೆ ಬಂದಂಥ ಮಾತುಗಳು ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಯಾಕಂದ್ರೆ ಈಗ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ತೊಗೊಂಡಿದ್ದೆ ಅಂದರೆ ಸಿದ್ದರಾಮಯ್ಯ ಅಷ್ಟೇ ಹೀರೋ ಪಡೋದ್ರೆ ಅಲ್ಲಿ ಜೀರೋ ಹೊತ್ತು ಬರೀಬೇಕು ಮಾತಾಡಬೇಕು. ಅಂದರೆ ನಮ್ಮ BJP ತೊಗೊಂಡ್ರೆ ಯಡಿಯೂರಪ್ಪರು ದೇವರಪ್ಪ ಅಥವಾ ಇನ್ನೊಬ್ಬರು ಯಾರು ದೇವರು ಉಳಿದವರೆಲ್ಲ ದೇವಗಳು ಅಂತ ಹೇಳಬೇಕು. ಇನ್ನು JDS ತೊಗೊಂಡ್ರಂತೆ ಮುಗಿದು ಹೋಯ್ತು, ಏ ಅವ್ರು ಭಾರಿ ರೀ ಭಾರಿ ಭಾಳ ಚಂದ ರೀ, ಪಾಪ ತಿಳಿಲಾರ್ದೇನೋ ಮಾಡ್ತಾರೆ ಪಾಪ ಪ್ರಚುರ ಸಾನ ಹುಡುಗರು ತಿಳಿಕಿಲ್ಲ ಹಿಂಗೆ ಹೇಳ್ಕೊಂಡು ಹೋಗ್ಬೇಕು. ಈ ರೀತಿಯಾದಂಥ ಒಂದು ವಾತಾವರಣ ಇವತ್ತದ. ಇಂಥ ಪ್ರಸಂಗದೊಳಗೆ ಇವತ್ತು ನಮ್ಮ HD ಕುಮಾರಸ್ವಾಮಿಗಳು ಮತ್ತು ನಮ್ಮ ಎಂ ಚಂದ್ರಶೇಖರ್ ಅಧಿಕಾರಿ ADGP ಇವರಿಬ್ಬರೂ ಇವತ್ತು ಏನಪ್ಪ ಅಂದರೆ ಭ್ರಷ್ಟಾಚಾರ ಸುಳಿಲಿದ್ದಾರೆ ಇಲ್ಲಂತಲ್ಲ, ಅವ್ರು ಆರೋಪ ಮಾಡೋದು ನೋಡಿದರೆ ಒಬ್ರಿಗೊಬ್ರು ಹೇಳೋದು ನೋಡಿದರೆ ಇವರು ಆರೋಪದಲ್ಲಿ ಇದ್ದಾರೆ. ಮತ್ತು ಒಂದು ಕಡೆ ಚಂದ್ರಶೇಖರ್ ನೇತ್ ಹಿಡಿದಕ್ಕೆ ನಮ್ಮ ಸ್ವತಃ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅಂದರೆ ಸಮಸ್ಯೆ ಬರೋದಿಲ್ಲ ಯಾರಿಗೆ, ಇವ ನೇಮಿಸಿದ್ದಪ್ಪ ಇವ ಈ ಮಾಡಿಸಿದಾನಂತೇಳೆ ಅದಕ್ಕೆ ಎಚ್ಚರಿಕೆ ಆರೋಪ ಮಾಡಿದ್ದು ಖರೆ ಇರಬೇಕಂತ ಅನ್ನಿಸ್ತದೆ. ಏನು ಅವಶ್ಯಕ ಈಗ ಚಂದ್ರಶೇಖರ್ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಇವರಿಗೆ, ನಮ್ಮ ಸಿದ್ದರಾಮಯ್ಯ ಆಯಿತು ನಮ್ಮ DK ಶಿವಕುಮಾರ್ಗೆ ಆಯಿತು ಅದರ ಅವಶ್ಯಕತೆ ಇಲ್ಲ, ಅವ್ರು ಆರೋಪ ಮಾಡಿದ್ರೆ ಮಾಡುವಲ್ಲ.
ಕರೆ ಇದ್ರೆ ಕರೆ, ಸುಳಿದ್ರೆ ಸುಳ್ಳಿರೋದು. ಇಷ್ಟು ಹೇಳಿಬಿಟ್ಟು ಸಾಕಾಯ್ತು, ಯಾರು ನಮ್ಮಲ್ಲಿ ಬರೋದಿಲ್ಲಪ್ಪ ಇಲ್ಲಪ್ಪ ಅಂತೇಳಿ ಅದನ್ನು ಜಾಬ್ದಾರಿ ಹೋಗಿ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಅವ್ರು ಪತ್ರ ಬರೀತಿದ್ಲು, ಅದ್ರ ಅವಶ್ಯಕತೆ ಇಲ್ಲ ಚಂದ್ರಶೇಖರ್ ಅವ್ರು ಪತ್ರ ಬರೆಯುವಂಥದ್ದು. ಅದು ಏನು ಹೇಳೋದು, ರೆಕಾರ್ಡ್ ಮಾಡಿ ತಮ್ಮ ರೆಕಾರ್ಡ್ ಏನಾಗಿತ್ತು ಲೋಕಾಯುಕ್ತ ಮುಂದೆ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಮಾಡ್ತಾರೆ, ಯಾವ ರೀತಿ ರಿಪೋರ್ಟ್ ತಯಾರು ಮಾಡ್ತಾರೆ ಮಾಡ್ತಾರೆ. ಇಲ್ಲೆಲ್ಲರೂ ತಪ್ಪಿಸ್ತಾರೆ ನೋಡಿ, ಒಬ್ಬರೇ ಅಂತಲ್ಲ, ಎಚ್ಚರಿಕೆ ಅವರು ಈ ರೀತಿ ದೊಡ್ಡ ವಿಷಯ ತೊಗೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಮತ್ತು ಅವ್ರು ಹಂದಿ ಅಂತ ಇವ್ರಿಗೆ ಕರೀತಾರೆ ಅಂದರೆ ಇವ್ರು ಏನೋ ಅವ್ರಿಗೆ ತೊಂದರೆ ಮಾಡಿದ್ದಾರೆ, ಒಳ್ಳೆ ಏನೋ ಮಾತಾಡಿದ್ದಾರೆ. ಮತ್ತು ಅಧಿಕಾರ ಧರ್ಪ್ ಇರ್ತದೆ, ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಅದಾರೆ, ಒಬ್ಬ ಸಾಮಾನ್ಯ ಅಧಿಕಾರಿ ತಾವೇ ಉತ್ತರ ಕೊಟ್ಕೊಂಡು ಬಂದಿರ್ಬೋದು, ಅಥವಾ ಇವ್ರ ಇತಿಹಾಸನ ಹಿಂಗೆ ಯಾವ ದೊಡ್ಡ ಪ್ರಶ್ನೆ ಅಂದ್ರೆ ನನ್ನ ಪ್ರಶ್ನೆ ಮಾಡ್ತಂತ ನೋಂಗಿರ್ಬೋದು. ಇಲ್ಲಂತಲ್ಲ, ಇವೆಲ್ಲ ಈಗೂ ಅಂತೀವಿ ನಾವು ಇದಕ್ಕೆ ಸ್ವಪ್ರತಿಷ್ಠೆ. ಸ್ವಪ್ರತಿಷ್ಠೆಗಾಗಿ ಇವರೆಲ್ಲ ಈಗ ಮಾತಾಡ್ತಾ ಮಾತಾಡ್ತಾ ಇರ್ತಾರೆ. ಇವತ್ತು ಮಾತಾಡಿದರೆ ಎಚ್ ಡಿ ಕುಮಾರಸ್ವಾಮಿಗಳು, ಅದಕ್ಕೆ ಅವ್ರಿಗೆ ಅಲ್ಲಿ ಹೇಳೋಕ್ಕಾಗಿಲ್ಲ, ಪತ್ರದಾಗ ಬರೆದಾರೆ ಅವರು, ಅದು ಬರ್ನಾಳ್ ಶಾಲೆ ಮೇಲೆ ಹಾಕಿಬಿಟ್ಟಿದ್ದಾರೆ. ಏನಾದರೂ ನಾ ತಪ್ಪಿಸ್ಕೊಳ್ಬೇಕಲ್ಲ, ಅದೇ ಕಾನೂನು ಅಂಡರ್ದೊಳಗೆ ಇಲ್ಲ ಡಿಫಿಮೇಷನ್ ಕೇಸ್ ಆಗ್ತದೆ. ಅವರು ಬುದ್ಧಿವಂತರೀ ನಮ್ಮ ಚಂದ್ರಶೇಖರ್ ಅವರು, ಯಾಕಂದರೆ ಅಧಿಕಾರಿ ಶಾಹಿ ಜನರೇ ಭಾಳ ಬುದ್ಧಿವಂತರು ಅವರು. ಈ ರಾಜಕಾರಣಿಗಳನ್ನು ಹಿಂದೆ ಕೂತು ಆಟಾಡಿಸ್ ಮಂದಿ ಇವರು, ಅವರಿಂದ ಅವರು ಇಲ್ಲ ಬರ್ನಾಳ್ ಶಾಂತಿ ಪೇ ಮಾಡ್ಯಾರ ಅಂತ ನಮ್ಮ ಸಿದ್ಧಾರ್ಣ ಅಂತಾರೆ. ನಾಳೆ ಸಿದ್ಧಾರ್ಣ ಹೋಗಿ ಇಂಥ ಪ್ರಸಂಗದಾಗ ಏನಂತಾರೆ ಗೊತ್ತಿಲ್ಲ. ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅನ್ಬೋದು ಹೇಳಿದಾಗ, ಇಲ್ಲ ಬ್ಯಾರೆದ್ ಕಂದಾರಪ್ಪ ಅಂತೇಳಿ ಅಂದರೆ, ಇದೊಂದು ವ್ಯವಸ್ಥಿತ ಬುದ್ಧಿವಂತರ ಜಾಲ. ಈ ಜಾಲದಲ್ಲಿ ತಮಗೆ ಯಾವ ರೀತಿ ಬೇಕು ಆ ರೀತಿ ಆಟ ಆಡಿಸೋದು ಬಂದಿದೆ ಇಲ್ಲಿವರೆಗೆ. ಬಟ್ ಈಗ ಮಾತ್ರ ಎಲ್ಲರಿಗೂ ಏನಾಗಿಬಿಟ್ಟದಪ್ಪ ಅಂತಂದರೆ ಗ್ವಾಡಿ ಹತ್ಬಿಟ್ಟದ. ಯಾಕಂದರೆ ಈ ದೇಶದಲ್ಲಿ ಎರಡು ದೊಡ್ಡ ಪಾರ್ಟಿಗಳು ಆಗಿಬಿಟ್ಟು, ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿ ಜೆ ಪಿ. ಅವರಿಬ್ಬರಿಗೆ ಇವತ್ತು ಅಸ್ತಿತ್ವದ ಪ್ರಶ್ನೆ ಅದ. ಇವತ್ತು ಯಾರು ಸೋಲ್ತಾರೋ ಅವ್ರ ಅಸ್ತಿತ್ವ ಕಳ್ಕೊಳ್ಳೋ ಸ್ಥಿತಿ ಒಳಗಿದ್ದಾರೆ. ಇವತ್ತು ಮೋದಿ ಅವರು ಸೋತರೆ ಅಲ್ಲಿ ಇನ್ನೊಬ್ಬ ನಾಯಕ ಇಲ್ಲ, ಹೀಗಾಗಿ ಮೋದಿ ಅವ್ರಿಗೆ ಗೆಲ್ಲಲೇಬೇಕು ಅನ್ನುವಂಥ ಅನಿವಾರ್ಯತೆ ಬಿ ಜೆ ಪಿಗಿದೆ. ಅದೇ ಕಾರಣಕ್ಕೆ ಇಲ್ಲೂ ಸಹಿತ ರಾಹುಲ್ ಸೋಲಲೇಬೇಕಪ್ಪ ಅನ್ನುವಂಥದ್ದು, ಮತ್ತು ಜೊತೆ ಸಿದ್ದರಾಮಯ್ಯ ಇದ್ದಿದ್ರೆ ಜನಮಾನಸದಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಂಥವ್ರು, ಅವ್ರದ್ದು ಹೆಸರು ಕೆಡಿಸ್ಬೇಕು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ಬಿ ಜೆ ಪಿ ಇರೋದು. ಮತ್ತು ಜೆ ಡಿ ಎಸ್ ಅಂತ, ಮತ್ತು ಜೆ ಡಿ ಎಸ್ ಅವ್ರಿಗಂತ ಈಗ ಅಳಿ ಉಳಿನ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಅವ್ರು ಏನಾದರೂ ಸೋತರೆ ಅವ್ರು ಮಣಿತಾಂದ ಆಡಳಿತ ಕೊನೆಗೊಳ್ಳೋ ಸಾಧ್ಯ ಅದ. ಯಾಕಂದ್ರೆ ಜೆ ಡಿ ಎಸ್ ಅಂದರೆ ಏನಪ್ಪ, ಅದೇನು ಜನತಾದಳ ಸೆಕ್ಯುಲರ್ ಎಲ್ಲ ಮಂದಿ ಭಾಳ ಭಾಳ ಲೀಡರ್ ಅದಂತಲ್ಲ, ಎಲ್ಲ ಇದ್ದಾರೆ ಹೋಗಿಬಿಟ್ರ, ಯಾರು ಉಳಿದಿಲ್ಲ. ನಮ್ಮ ಸಿ ಎಂ ಸಿದ್ದರಾಮಯ್ಯ ಇವರು ಯಾರು ಇಬ್ರಾಹಿಂ ಅವರು, ಅವರು ಅವ್ರ ಜೋಡಿ ಇದ್ದರು, ಅವ್ರು ಪಾಪ ಇಲ್ಲೋ ಆಗಿ ಹೋಗಿದ್ರು, ಅವ್ರು ಬಿಟ್ಟು ಬಂದುಬಿಟ್ಟು ಹೊರಗೆ ಇಬ್ರಾಹಿಂ ಅವ್ರು ಏನೋ ವಲ್ಲಪ್ಪ ನಾ ವಲ್ಲಪ್ಪ ಅಂತ. ಹಿಂಗಾಗಿ ಯಾರು ಇಲ್ಲಿ ಇವತ್ತು ಪಾಪ ಈ ಇಂಥ ಪ್ರಸಂಗದಲ್ಲೇ ಎಚ್ ಡಿ ಕೆ ಅವರಿಗೆ ತಮ್ಮನ್ನು ತಗೊಳಿಸ್ಬೇಕಾಗಿದೆ. ಜೊತೆಗೆ ಅಂಥದ್ರಾಗ ನಮ್ಮ ರೇವಣ್ಣ ಅವರು, ಅವ್ರ ಮಗ ಪ್ರಜ್ವಲ್ ಅವರು ದೊಡ್ಡ ಹೃದಯ ಇಳಿಸಿಬಿಟ್ಟು ಅವರೆಲ್ಲ ಇಡೀ ದೇಶ ಇವ್ರ ಕಡೆ ಹೊಳೆ ನೋಡುವಂಗೆ. ಹೀಗಾಗಿ ಇವತ್ತು ಎಚ್ ಡಿ ಕುಮಾರಸ್ವಾಮಿಗಳು ಏನು ಮಾಡಿದ್ರೆ ಉಳ್ಕೋಬೇಕು ಅಂತೇಳಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಮಾತ್ರ ವಾದ ಮಾಡೋದು ಸರಿ ಇರ್ಬೋದು, ಬಟ್ ಆದರೆ ಒಂದೇ ದಿನದಲ್ಲಿ ಸೈನ್ ಮಾಡಿದ್ರ ಬದಲಾಗಿ ಅವರಲ್ಲಿ ಏನು ಕ್ಲಿಯರೆನ್ಸ್ ಕೊಡಬೇಕು ಕೊಡಬೇಕು ಅದನ್ನು ಅವ್ರೇನು ಕೇಳಿರ್ಬೇಕು ಅದೇ ದಿನೇ. ಅದಕ್ಕೆ ಇವರೇನು ಮತ್ತೇನೋ ಇರ್ಬೋದು. ವೈಯಕ್ತಿಕ ಮಟ್ಟಕ್ಕೆ ಬಂದಾಗ ಈ ರೀತಿಯಾಗಿ ಇಬ್ಬರು ಮೂಲ ಏನು ಮಾತಾಡಿದ್ರು, ಅದು ಏನೈತಿ, ಯಾಕೆ ಬಂತು ಆ ಮಾತು, ಇವ್ರು ಯಾಕೆ ಆದ್ರೆ ಪದ ಬಳಸಿದ್ರು ಬರೆದ್ರು ಅನ್ನೋದನ್ನ ಇಬ್ಬರು ಭಯಪಡ್ಬೇಕಾಗಿ ಸತ್ಯ ಹೇಳಬೇಕು. ಸತ್ಯ ಕೇಳೋರ ಹೇಳೋರ ಕೇಳೋರ ನಮಗೂ ಕೇಳ್ತಾ ಇದ್ದಿಲ್ಲ, ನಮಗಿಂತ ಗೊತ್ತಾಗೋದಿಲ್ಲ. ಏನು ಅವ್ರು ಮಾತಾಡಿದ ಮೇಲೆ ಗೊತ್ತಾಗುವಂಥದ್ದು, ಇವ್ರು ಮಾತಾಡಿದ ನೆಲೆಯಲ್ಲಿ ನಾವು ಹೇಳುವಂಥದ್ದು ಏನಪ್ಪ ಅಂತಂದರೆ, ಇವತ್ತು ಸಿದ್ದರಾಮಯ್ಯ ಆಗಲಿ, ಕುಮಾರಸ್ವಾಮಿಗಳಾಗಲಿ, ಅಥವಾ ಬಿ ಜೆ ಪಿ ಆಗಲಿ, ಮತ್ತಾರು ಆಗಲಿ, ಅಥವಾ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ, ಅವ್ರು ತಮ್ಮ ತಮ್ಮ ಚರ್ಮ ರಕ್ಷಣೆಗಾಗಿ ತಮಗೆ ಹೆಂಗೆ ಬೇಕು ಹಂಗೆ ಹೊರಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದಿ ಪದ ಬಳಸಿದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಅಂತಾರೆ, ಒಬ್ಬ ಅಧಿಕಾರಿ ಹಿಂಗೆ ಮಾತು ಇವ್ರು ಮಾತಾಡೋದೇನು ರೀ ಮಿನಿಸ್ಟರ್ಗಂತ ಅವ್ರು ಅಂತಾರೆ, ಅವ್ರು ತಮ್ಮ ಪರವಾಗಿ ವಾದ ಮಾಡ್ತಾರೆ. ಇನ್ನೊಂದು ಕಡೆ ನಮ್ಮ ಸಿದ್ದರಾಮಯ್ಯವ್ರು ಅಂತಾರೆ, ಏ ಇಲ್ಲರಿ ಪಾಪ ಹಂಗೇನಿಲ್ಲ ಬರ್ನಾಳ್ ಚಂದ್ರೆ ಪರ್ಮನೆಂಟ್ ಅವ್ರು ಹೇಳ್ತಾರೆ. ಮತ್ತೊಂದು ಕಡೆ ನಮಗೆ ಆಫೀಸ್ ಯಾಕೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾರೆ. ಇನ್ನೊಂದು ಕಡೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಎಲ್ಲ ಅಲ್ಲಿ ಹೋಗಿ ಬರ್ಸಿರ ಪತ್ರ ಅಂತ ಅವ್ರು ಅಂತಾರೆ. ಪತ್ರ ಮುಗ್ಗಿಲ್ಲ ಘಟನೆ ಏನು ನಡೆದ ಇವ್ ಬೆಸ್ಟ್ ಹೌದು ಅಲ್ಲೋ, ಒಂದೇ ದಿವಸ ಸೈನ್ ಮಾಡ್ಯಾರು ಇಲ್ಲೋ, ಏನು ಮಾಡಿದ್ದಾರೆ, ಮತ್ತೆ ಇನ್ನು ಅವ್ರ ಬಗ್ಗೆ ಕೇಸ್ ಎನ್ಕ್ವೈರಿ ಅದ. ಆ ಎನ್ಕ್ವೈರಿ ಏನಿದೆ ರಿಪೋರ್ಟ್ ಅವರು ನೇರವಾಗಿ ಚಂದ್ರಶೇಖರ್ ಅವರು ಆ ಒಂದು ಲೋಕಾಯುಕ್ತರು ತಿಳಿಸ್ಬೇಕು, ಇವರಿಂದ ಅವ್ರು ಏನು ಉತ್ತರ ಕೊಟ್ಟು ಬರಬೇಕು ಇಷ್ಟೇ ಇದೆ, ಮತ್ತೇನೂ ಇಲ್ಲ. ಮತ್ತು ಇವರು ಒಂದು ಹೇಳಿಲ್ಲ ಅಂದರೆ ರೆಕಾರ್ಡ್ ಇದ್ದೇ ಇರ್ತದಲ್ಲ, ನೀವೆಲ್ಲ ರೆಕಾರ್ಡ್ ಮಾಡ್ತಾ ಮಾಡ್ತಾ ಇರ್ತೀರಿ, ಮತ್ತೆ ಎಲ್ಲ ವೀಡಿಯೋ ಶೂಟಿಂಗ್ ಸಹಿತ ಮಾಡ್ತಾ ಇರ್ತೀರಿ ನಡೆದ್ರೆ ಅಂತೇಳಿ ಮತ್ತೇನಿದೆ ಇದ್ರೊಳಗೆ ಏನಿಲ್ಲ ಸಹ ಚೊರಗೆ ಬರ್ತದೆ. ಮುಂದಲ್ಲೇ ಲೋಕಾಯುಕ್ತರು ಜವಾಬ್ದಾರಿ ಪ್ರಾಮಾಣಿಕವಾಗಿ ಅದು ಏನು ಎನ್ಕ್ವೈರಿ ಮಾಡಿದ್ರಿಂದ ಯಾರು ತಪ್ಪಿತಸ್ಥರು ಯಾರಲ್ಲ, ಮತ್ತು ನಿಜವಾಗಲೇ ಅಪರಾಧ ಆಗಿದ್ದರೆ ಶಿಕ್ಷೆ ಕೊಡಿಸುವಂಥದ್ದು ರೆಫರ್ ಮಾಡೋದು ಆಗಿಬಿಟ್ಟಂಥ ವಿಷಯ ಹೌದಲ್ರಿ. ನನಗೆ ಗೊತ್ತಿದ್ದಿಷ್ಟು, ನಿಮಗೇನು ಮತ್ತೆ ಎಷ್ಟೋ ಗೊತ್ತಿದ್ರು ಹೇಳ್ರಿ. ಆದರೆ ಇದೆಲ್ಲ ಏನಪ್ಪ ಅಂದರೆ ಬುದ್ಧಿವಂತರೆಲ್ಲ ಕೂಡ ನಮ್ಮ ನಿಮ್ಮನ್ನು ಹುಚ್ಚು ಮಾಡ್ತಾ ಇದ್ದಾರೆ. ನಾವು ಮತ್ತಾರು ಎಚ್ಚರಾಗುವಂಥ ಸಂದರ್ಭ ಇಲ್ಲ. ಮ್ಯಾಲಿಂದ ಹೇಳ್ತಾ ಇದ್ದೀನಿ ಇದನ್ನು, ಯಾಕಂದ್ರೆ ಇದಕ್ಕೆ ಪರಿಹಾರ ಒಂದು ಯಾವ ನ್ಯಾಯಾಂಗದೂ ಸಿಗು ಸಾಧ್ಯತೆ ಭಾಳ ಕಡಿಮೆ ರೀ. ಇವತ್ತು ದಿನದಾಗ ಇವನ್ ನ್ಯಾಯಾಂಗಗಳು ಸಹಿತ ಎಲ್ಲೂ ಯಾವುದೋ ಕಡೆ ಒಂದು ನಿಜಂಗೆ ಬದ್ದಾಗಿ ತಮ್ಮ ತಮ್ಮ ನಿರ್ಣಯ ಕೊಡುತ್ತಾ ಅವ್ರು ಹೇಳಿದ ನೋಡ್ತಾ ಇದ್ವಿ ನಾವು. ಯಾಕಂದ್ರೆ ದೊಡ್ಡ ಎಕ್ಸಾಂಪಲ್ ಅಂದ್ರೆ ರಾಮ ಮಂದಿರ ಸಂದರ್ಭದಲ್ಲಿ ಕೊಟ್ಟಂಥ ನಿರ್ಣಯ ಹಂತದಂಥ ಹಂತ ಸಾಕಷ್ಟು ಕೊಡೋದು ಬಂದಿದ್ದಾರೆ. ಇರಲಿ, ಕೊಟ್ಟಿದ್ದಾರೆ, ಸರಿ ಹೆಚ್ಚದ ಅದು ತಿಳ್ಕೊಂಡು, ಬಟ್ ಇಂಥ ನಿರ್ಧಾರಗಳಿಂದಾಗಿ ಇವತ್ತು ಒಬ್ಬರಲ್ಲೊಬ್ಬರು ವಿಶ್ವಾಸ ಇಲ್ಲದಂಗೆ ಆಗಿದೆ. ಇವತ್ತು ನೋಡ್ರಿ, ಸಿ ಬಿ ಐ ಮೇಲೆ ಕಾಂಗ್ರೆಸ್ ವಿಶ್ವಾಸ ಇಲ್ಲ,
ಲೋಕ ಹಾಕಿದ್ಮೇಲೆ ಬಿ ಜೆ ಪಿ ವಿಶ್ವಾಸ ಇಲ್ಲ ಅಂದ್ರೆ ಅವ್ರು ಅವ್ರು ಹೊಂದನಿಗೆ ಆಗ್ಯಾರಂತಿದ್ರ ಅರ್ಥ ಅಲ್ವಾ. ಅದಕ್ಕೆ ಯಾರ್ಯಾರು ಏನು ತನಿಖಾ ಸಂಸ್ಥೆಗಳು ಇವತ್ತೆಲ್ಲ ಯಾರ್ಯಾರದು ಪರ ಇದ್ದಾವೆ, ನ್ಯಾಯಾಂಗದಲ್ಲಿ ಅಂತ ನಡೀತಾ ಇದ್ದಾವೆ. ಹೀಗಾಗಿ ಒಟ್ಟು ವ್ಯವಸ್ಥೆ ಭ್ರಷ್ಟಗೊಂಡಾಗ ಈ ರಕ್ಷಣೆ ಯಾರು ಮಾಡೋರಪ್ಪ, ಯಾರು ಮಾಡೋರು, ದೇವ್ರು ಬಂದು ಮಾಡ್ತಾ ಅಂತ ಅಂದ್ಕೊಳ್ಳೋನು. ಆದರೆ ದೇವ್ರು ಯಾರಾದ್ರೆ ಮತದಾರ. ಅದಕ್ಕೆ ನೀವು ಎಚ್ಚರಿಕೊಳ್ಳ್ರಿ, ಇಂಥ ನಾಯಕ ನಮಗೆ ಬೇಕಾ ಅಂತ ನೀವು ವಿಚಾರ ಮಾಡಿರಿ. ಮುಂದಿನ ಲಕ್ಷದಲ್ಲಿ ಎಲ್ಲ ಉತ್ತರ ಕೊಡ್ರಿ ಇವ್ರಿಗೆ. ಮೋಸ್ಟ್ಲಿ ನ್ಯಾಯಾಂಗದಿಂದ ಉತ್ತರ ಸಿಗ್ತದೆ ಅಂತ ತಿಳ್ಕೊಂಡಿಲ್ಲ. ಸಿಕ್ಕರೆ ಭಾಳ ಉತ್ತಮ, ಒಳ್ಳೇದಾಗಲಿ. ತಪ್ಪಿತಸ್ಥರು ಶಿಕ್ಷೆ ಆಗಲಿ ಅಂತ ಹೇಳ್ತಾ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗೊಂಡು ವಂದನೆಗಳು.